ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ನಮ್ಮ ಭಾರತ ಭೂಮಿಯಲ್ಲೇ ಅತ್ಯಂತ ಪವಿತ್ರವಾಗಿ ಪೂಜಿಸಲ್ಪಡುವ ಶ್ರೀರಾಮಚಂದ್ರನಿಗೆ ಎಲ್ಲಿನದ ಆರಾಧನೆಗಳು, ಜಾತ್ರೆಗಳು, ಉತ್ಸವಗಳು ನಮ್ಮ ನಾಡಿನಲ್ಲಿ ನಡೀತಾ ಇವೆ. ಹೌದು, ಹಾಗೆ ಹೊಸದುರ್ಗ ತಾಲೂಕಿನ ಎಂಜಿದಿಬ್ಬ ಗ್ರಾಮದಲ್ಲಿ ನಿನ್ನೆ ನಡೆದ ಶ್ರೀರಾಮನವಮಿ ಪ್ರಯುಕ್ತ ಕರಿಯಮ್ಮ ದೇವಿಯ ರಥೋತ್ಸವವನ್ನ ನಡೆಸಿದ್ದಾರೆ. ಇನ್ನು ಬೆಳಗ್ಗೆ ಕರಿಯಮ್ಮ ದೇವಿಯ ಹೊಳೆ ಪೂಜೆ ಕಾರ್ಯಕ್ರಮ ಮೊದಲಿಗೆ ನಡೆಸಿದ್ದು, ತದನಂತರ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು 8:30 ಸಮಯಕ್ಕೆ ರಥೋತ್ಸವವನ್ನ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇನ್ನು ಈ ರಥೋತ್ಸವದಲ್ಲಿ ಭಜನೆ, ಡೊಳ್ಳು ಕುಣಿತ, ಕರಡಿ ವಾದ್ಯಗಳು ಗಮನ ಸೆಳೆದಿದ್ದು, ಜೊತೆಗೆ ಊರಿನ ಪುಟ್ಟ ಮಕ್ಕಳು ಈ ಒಂದು ರಥೋತ್ಸವಕ್ಕೆ ಕಳಶಗಳನ್ನ ಹಿಡಿದು ಬಂದಿದ್ದು, ಎಲ್ಲರ ಗಮನ ಅವರತ್ತ ಅನ್ನೋ ಆಗಿ ಸುಂದರವಾಗಿ ಕಾಣತೊಡಗಿದ್ದವು ಈ ಕಣ್ಮಣಿಗಳು. ಜೊತೆಗೆ ಇಲ್ಲಿನ ಸಂಪ್ರದಾಯದಂತೆ ಈ ರಥೋತ್ಸವಕ್ಕೆ ಮಜ್ಜಿಗೆ ಮತ್ತು ಪಾನಕ ಫಲಹಾರಗಳನ್ನ ಹೊತ್ತು ಬರುವ ಈ ಎತ್ತಿನ ಗಾಡಿಗಳು ಈ ಜಾತ್ರೆಗೆ ಬರುವುದೇ ಇಲ್ಲಿನ ಮೊದಲ ಪದ್ಧತಿಯಾಗಿದೆ. ಒಟ್ಟಾರೆ ಶ್ರೀರಾಮನವಮಿಯ ಹಬ್ಬದ ದಿನದೊಂದೇ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದನಂತರ ಗ್ರಾಮ ದೇವತೆಯಾದ ಕರಿಯಮ್ಮನ ರಥೋತ್ಸವ ಮಾಡುವುದು ಈ ಗ್ರಾಮದ ವಾಡಿಕೆಯಾಗಿದೆ. ಜೊತೆಗೆ ಬೇಸಿಗೆ ಕಾಲದಲ್ಲಿ ನಡೆಯುವ ಈ ರಥೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ಕೊಡುವುದು ಇಲ್ಲಿನ ಸಂಪ್ರದಾಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.